ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಲೋಕಸಭಾ ಚುನಾವಣೆಗೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಲೋಕಸಭಾ ಚುನಾವಣೆಗೆ ಕದನ ಕಲಿಗಳು ಸಜ್ಜಾಗಿದ್ದಾರೆ ಹೊಸ ಹೊಸ ರಣತಂತ್ರ ಗೆಲುವಿನ ಲೆಕ್ಕಾಚಾರಗಳು ಬಹಳ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಮಧ್ಯೆ ಫೈಟ್ ಏರ್ಪಟ್ಟಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಣತಂತ್ರ ನಡೀತಾ ಇದೆ ಡಿಕೆ ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ ಹಾಗೆ ಡಾಕ್ಟರ್ ಮಂಜುನಾಥ್ ಮಧ್ಯೆ ಫೈಟ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಅವರು ಕಣಕ್ಕೆ ಇಳಿದಿದ್ದಾರೆ ಹಾಗೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕೆ ಇಳಿದಿರುವಂತದ್ದು ಹಾಗಾಗಿ ಇಲ್ಲಿ ಬಹಳ ಫೈಟ್ ಅನ್ನ ಕೂಡ ಜನರು ನಿರೀಕ್ಷೆ ಮಾಡಬಹುದು ಡಿ ಕೆ ಸುರೇಶ್ ಹಾಗೂ ಡಾಕ್ಟರ್ ಮಂಜುನಾಥ್ ನಡುವೆ ನೇರಾ ನೇರ ಫೈಟ್ ಏರ್ಪಡುವಂತಹ ಸಾಧ್ಯತೆಗಳು ಈ ಕ್ಷೇತ್ರದಲ್ಲಿ ಕಂಡು ಇದೆ ಹೆಚ್ಚಿನ ಡಿಟೇಲ್ಸ್ ಆ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಮೊದಲನೇದಾಗಿ ರಾಮನಗರದಿಂದ ಪ್ರವೀಣ್ ಅವರು ಜಾಯಿನ್ ಆಗ್ತಿದ್ದಾರೆ ಹಾಗೆ ಆರ್ ಆರ್ ನಗರದಿಂದ ರೂಪೇಶ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಅಹ್ ಇಬ್ಬರಿಗೂ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಪ್ರವೀಣ್ ಪ್ರವೀಣ್ ಈಗ ರಾಮನಗರ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದಂತಹ ರಾಮನಗರ ಇಲ್ಲಿ ಬಹಳ ಫೈಟ್ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಇಬ್ಬರು ಅಭ್ಯರ್ಥಿಗಳು ಕನ್ಫರ್ಮ್ ಆಗಿರೋದ್ರಿಂದ ಇಲ್ಲಿವರೆಗೂ ಒಂದು ಚಿತ್ರಣ ಇತ್ತು ಈಗ ಒಂದು ಚಿತ್ರಣ ಅಲ್ಲಿ ಯಾವ ರೀತಿ ನಡೀತಾ ಇದೆ ಈ ರಾಜಕೀಯ ಲೆಕ್ಕಾಚಾರಗಳು ಜೊತೆಗೆ ಜನರ ನಾಡಿಮಿಡಿತ ಹೇಗಿದೆ ಸದ್ಯದ ಟ್ರೆಂಡ್ ಹೇಗಿದೆ ಅಂತ ಪ್ರವೀಣ್ ಖಂಡಿತ ರಜನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಆಗಲಿಕ್ಕೆ ಆಗ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ಕಡೆಯಿಂದ ಆಲಿಸ್ ಸಂಸದಂಥ ಡಿ ಕೆ ಸುರೇಶ್ ಅವರು ನಾಲ್ಕನೇ ಬಾರಿ ಸಂಸದರಾಗಲಿಕ್ಕೆ ಈಗ ಹೆಜ್ಜೆಯನ್ನು ಹಾಕಿರುವಂಥದ್ದು ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ನಿನ್ನೆ ತಾನೇ ಘೋಷಣೆ ಮಾಡಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಪವರ್ ಟಿ ವಿ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ಮಾಡ್ತಾ ಅಂದರೆ ಜನರ ನಾಡಿ ಮಿಡಿತ ಹೇಗಿದೆ ಚುನಾವಣೆ ಹೊತ್ತಲ್ಲಿ ಯಾರಿಗೆ ಮತವನ್ನು ಹಾಕ್ತಾರೆ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೊಸ ಮುಖ ಹಾಗಾಗಿ ಅವರಿಗೆ ಯಾವ ರೀತಿ ಜನ ರೆಸ್ಪಾಂಡನ್ನು ಮಾಡ್ತಾರೆ ಅಂತೇಳಿ ಈಗ ಪವರ್ಟಿ ಒಂದು ಅಂತ ಸದ್ಯ ನಾವೀಗ ರಾಮನಗರ ರೇಷ್ಮೆ ಇರುವಂತದ್ದು ಪ್ರತಿನಿತ್ಯ ಇಲ್ಲಿ ನೂರಾರು ರೈತರುಗಳು ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ ಇಲ್ಲಿ ಪ್ರಮುಖವಾಗಿ ರಾಜಕೀಯ ಲೆಕ್ಕಾಚಾರಗಳು ನಡೆಯುವಂಥದ್ದು ಅಂದರೆ ಬೇರೆ ಬೇರೆ ಭಾಗಗಳಿಂದ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ರೈತರುಗಳು ಚರ್ಚೆ ಮಾಡುವಂಥದ್ದು ನಮ್ಮ ಭಾಗದಲ್ಲಿ ಎಲೆಕ್ಷನ್ ಹೇಗಿದೆ ಈ ಈ ಬಾರಿ ಯಾರನ್ನು ಗೆಲ್ಲಿಸಬೇಕು ಅಂತೇಳಿ ಸದ್ಯ ಒಂದಷ್ಟು ಜನ ರೈತರುಗಳಿದ್ದಾರೆ ನಮ್ಮ ಜೊತೆ ಅವ್ರನ್ನೇ ಮಾತಾಡ್ಸೋಣ ಸರ್ ಯಾವ ಊರಿಂದ ಬಂದಿದ್ದೀರಿ ವಿಜಯಪುರದಿಂದ ಈ ಸಲ ಎಲೆಕ್ಷನ್ ಟ್ರೆಂಡ್ ಆಗಿದೆ ಒಂದ್ ಕಡೆ ಡಾಕ್ಟರ್ ಮಂಜುನಾಥ್ ಮತ್ತೊಂದು ಕಡೆ ಸಂಸದ ಡಿ ಕೆ ಸುರೇಶ್ ಅವರು ಈ ಸಾರಿ ಮಂಜುನಾಥೆ ಬರಬೇಕು ಅಂತ ಇದ್ದೀವಿ ಅವರು ಒಳ್ಳೆ ಆರೋಗ್ಯ ಕೊಡುವಂಥ ಜನಕ್ಕೆ ಬೇಕಾಗಿರೋದು ಆರೋಗ್ಯ ಬೇಕು ಅದಕ್ಕೋಸ್ಕರ ಮಂಜುನಾಥ್ ಬೇಕು ಅಂತ ನಾವು ಜನ ತೀರ್ಮಾನ ಮಾಡ್ದವ್ರು ಯಾಕೆ ಸುರೇಶ್ ಅವ್ರು ಕೆಲಸ ಮಾಡಿಲ್ಲ ಯಾರಿಗೆ ಕೆಲಸ ಮಾಡಿಲ್ಲ ಅವರು ಮಾಡಿಲ್ಲ ಅವರು ಅದಕ್ಕೆ ಮಂಜುನಾಥ್ ಬೇಕು ಅಂತ ತೀರ್ಮಾನ ಮಾಡಿದ್ವಿ ಇಲ್ಲ ಸರ್ ಆರೋಗ್ಯ ಉಳಿಸೋರು ಬೇಕು ತಾನೆ ಆರೋಗ್ಯ ಜನಕ್ಕೆ ಏನು ಬೇಕಾಗಿದೆ ಹೇಳಿ ಆರೋಗ್ಯ ತಾನೇ ಬೇಕಾಗಿರೋದು ಅದಕ್ಕೋಸ್ಕರ ಮಂಜುನಾಥ್ ಅವ್ರನ್ನೇ ನಾವು ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಯಜಮಾನ್ರಿ ಒಂದು ಕಡೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಕಟ್ಟಿದೆ ಅದ್ರ ನಡುವೆ ಇದೀಗ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೇಗಿದೆ ರಾಜಕೀಯ ಸುರೇಶ್ ಅವರು ಹಡುಗರು ಮಂಜುನಾಥ್ ನಾವು ನೋಡುವಂಥ ಸಾಸೆ ಇದೆ ಮಂಜುನಾಥ್ನ ಯಾಕೆ ಯಾಕೆ ಮಂಜುನಾಥ್ ಅವರು ನೋಡುವ ಆರೋಗ್ಯಕ್ಕೆ ಡಾಕ್ಟ್ರಾಗಿದ್ರು ಮಂಜುನಾಥ್ನ ನಾವು ಸಾಹಸೆ ಕೊಟ್ಟವ್ರ ಗ್ಯಾರಂಟಿಗಳು ಕೊಟ್ಟವ್ರ ಕೊಟ್ಟವ್ರು ಇಲ್ಲ ಅಂತ ಹೇಳೋದಿಲ್ಲ ಇದು ಗ್ಯಾರಂಟಿ ಕೊಟ್ಟವರಲ್ಲ ಗಣದಿರಿ ಇಟ್ಟಾಗ್ತಾ ಇಲ್ಲ ಹೆಣ್ತಿದ್ರು ಬಸ್ಸು ಫ್ರೀ ಹೋಯ್ತಾವ್ರೆ ನಮ್ಮ ಆಸೆ ಪ್ರಪಂಚ ಏನು ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಆಸೆ ಅವ್ರು ತಗೋಬೇಕು ಅಂತ ನಮ್ಮ ಆಸೆ ನೀವು ಯಾವ ಊರಿಂದ ಬಂದಿದ್ರಿ ನಾವು ಚರ್ಮಣದ ಕೊಡ್ಕೆ ಬೇವರು ಚರ್ಮಣದ ಇಶಲಿ ಏನು ಇಲ್ಲ ಈ ಸರ್ಕಾರಿ ಬಸ್ಗೆ ನೌಕರಿಗೆ ಲೇಡೀಸ್ಗೆ ಸರ್ಕಾರ ಮಾಡಿಬಿಟ್ಟು ಈ ಬಡವ ಮರ ಗೆಡಕ್ಕಿತ್ ಬಿಡ್ತದೆ ಹ್ಞೂ ಈ ಜೆ ಎಚ್ ಡಿ ದೇವೇಗೌಡ ಇದ್ದ ಪ್ರಧಾನಿ ಆಗಿದ್ದ ನರೇಂದ್ರ ಮೋದಿ ಈಗ ಬ ಏನೋ ಅವ್ರು ಆ ಕಾಸು ಬರಲಾಗಿ ಅಕ್ಕ ಕೊಡ್ಲಾಗಿ ನಮಗೆ ಇನ್ನು ಯಾವುದಾದ್ರು ಇಟ್ಟಿಲ್ಲ ರೇಸ್ ಮೇದು ತರಕಾರಿ ಬೆಳೆ ರಾಗಿ ಎಲ್ಲ ಗೇಯಿದೆ ಇಟ್ಟು ಉಣ್ಕೊಂಡು ಸೋಕಿ ಮಾಡ್ಕೊಂಡು ಕಳ್ತಾರ ಮಾಡ್ಕೊಂಡ್ಬಿಡ್ರಿ ಗೇಯ್ಯು ಗೆಯು ಗೇದು ಉಣ್ಣರು ಯಾರಿದ್ರಿ ಇಲ್ಲ ಇಲ್ಲಿ ಗೇದು ಉಂಡಿ ಸಂಪಾದನೆ ಮಾಡಿ ಮೂರ್ಖ ಸಂಪಾದನೆ ಮಾಡಿ ನಾ ರೂಟ್ ಮಾಡುವ ಎಲ್ಲ ಕೆಲಸರೆ ಡಾಕ್ಟ್ರು ಇಂಜಿನಿಯರ್ ಬಡವ್ರು ಹೇಗ್ಬೋದಾರ ಹೆಣ್ಣಿಗೆ ಕೆಲಸ ಮಾಡಿ ಏನು ಮಾಡಲ ಅವ್ರು ಏನು ಹಣ ಮಾಡ್ಕೋಬೇಕು ಅವರು ಅವ್ರು ಒಟ್ಟಾರೆ ಬೆಳಿಬೇಕು ಯಾರು ಇಲ್ಲೇನು ಮಾಡಲಿಲ್ಲ ಮಾಡೇನಪ್ಪ ಅಂದ್ರೆ ಪ್ರಧಾನಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ ಕುಮಾರಸ್ವಾಮಿ ಏನು ನನ್ನ ಅಪ್ಪ ವೀಸು ಬಂದ್ರೆ ನಮ್ಮ ರೈತರು ವಶಕ್ಕೆ ಉದ್ಧಾರ ಆಯ್ತದೆ ಮಂಜಿನ ಅಂತಂದ್ರೆ ಅವರು ನಾಲ್ಕಾ ಹತ್ತ ಸಾವಿರಾರು ಜನರಿಗೆ ಒಳ್ಳೆ ನೋಡ್ಕೊಂಬಂದವ್ರೆ ಲಕ್ಷಾಂತರ ಜನಕ್ಕೆ ಆರೋಗ್ಯ ಕೊಟ್ಟವ್ರೆ ಅವರು ಬದುಕಲಿ ಅವ್ರ ಮಕ್ಕಳು ಸಾಲುದ್ದೇ ಬದುಕಲಿ ನಿಮೂರ ಅಲ್ಲಿ ನಿಮೂರ ಅಲ್ಲಿ ನಮ್ಮೂರ ಅಲ್ಲಿ ಮಂಜುನಾಥ್ ಅವರಿಗೆ ಹಾಕಬೇಕು ಅಂತ ಅಲೈಜ್ ಮಾಡ್ತಾ ಇದ್ದಾರೆ ಸುರೇಶ್ ಅವರು ಕೆಲಸ ಮಾಡಿಲ್ವಾ ಏನು ನಮ್ಮೂರಲ್ಲಿ ನಮ್ಮೂರನೇ 1 ರೂಪಾಯಿಿಂದ ಮಾಡ್ಲಿಲ್ಲ ಓ ಈ ಸರ್ ಯಾವ ಊರಿಂದ ಬಂದಿದ್ರಿ ಕಾವನಪ್ರದಿಂದ ಬಂದಿದೀವಿ ಸರ್ ನಿಮೂರ ಟ್ರೆಂಡಿಸ್ ಅಲ್ಲ ಸರ್ ಈ ವರ್ಷದ ইলেকಷನ್ ಅಲ್ಲಿ ಸುರೇಶ್ ಮೇಲೆ ಇಡೀ ಸರ್ಕಾರ ನಿಂತಿತ್ತು ರಾಮನಗರ ಜಿಲ್ಲೆ ಎದುರು ನೋಡ್ತಿತ್ತು ಇವತ್ತು ಅವ್ರ ಮುಂದೆ ಏನೋ ಮಾಡೋಕ್ಕಾಗಲ್ಲ ಅವ್ರು ಮಾಡಿರೋ ಮಾಡಿದರೋ ಕೆಲಸಗಳ ಮೇಲೆ ಗೆದ್ದವರು ಅವರು ಇವತ್ತು ಏನು ಗೊತ್ತಾ ಯಾಕೆ ಜೆ ಡಿ ಎಸ್ ನಿರ್ಣಾಮ ಆಯ್ತಾ ಇರೋದು ಯಾಕೆ ಅಂತಂದರೆ ಹುಟ್ಟದ ಮಕ್ಕಳ ರಾಜಕೀಯ ಬೇಕು ಈಗ ಕಾರ್ಯಕರ್ತರು ನಿಂತ್ಕೊಂಡು ಗೆಲ್ಲಿ ಅಂತ ಯಾರು ಕೇಳಲ್ಲ ಈ ಕುಮಾರಸ್ವಾಮಿ ಸಾಮಾನ್ಯ ಕಾರ್ಯಕರ್ತರು ನಿನ್ಸ್ ಗೆಲ್ಲಿ ಬಿಡಿ ಅವ್ರು ದೇವೇಗೌಡ ಪ್ರಧಾನಿ ಮಾಡ್ದೋ ಕುಮಾರಣ್ಣನ ಪ್ರ ಮುಖ್ಯಮಂತ್ರಿ ಮಾಡ್ದೋ ಅವ್ರ ಮಗು ಬೇಕು ಎಮ್ ಎಲ್ ಎ ಬೇಕು ಅಂದರೆ ಇನ್ನೂ ಮೇ ಬೇರೆಯವ್ರಿಗೆ ಯಾರಿಗೂ ಹೆಂಗೂ ಬೇಡವಾ ಇವತ್ತಿನ ಸನ್ನಿವೇಶದಲ್ಲಿ ಗೆದ್ಕೆ ಮೇವಾಗ್ತಿದ್ದಾರೆ ಇವತ್ತು ಎಲ್ಲ ಕಡೆ ರಾಜಕೀಯದಲ್ಲಿ ಯಾರು ಸಾಚ ಯಾರೂ ಇಲ್ಲ ಇವತ್ತು ಸುರೇಶ್ ಅವ್ರ ಕೆಲಸ ಇವತ್ತು ಪ್ರತಿಯೊಂದು ಊರಲ್ಲೂ ಪಿಲ್ಟ್ರ್ ನೀರು ಹಿಡಿತದೆ ಅವ್ರ ಹೆಸ್ರಳ್ಕೋ ಜನ ನೀರು ಕುಡಿತಾವ್ರೆ ಇವತ್ತು ರಾಜಕೀಯದಲ್ಲಿ ಯಾರು ಸಾಚ ಇಲ್ಲ ಸಹ ಇವತ್ತು ಇಡೀ ಲೋಕಸಭೆಯಲ್ಲಿ ಇಡೀ ಕರ್ನಾಟಕ ರಾಜ್ಯನೇ ನೋಡ್ತಾ ಇತ್ತು ರಾಮನಗರ ಜಿಲ್ಲೆ ಎದುರು ನೋಡ್ತಾ ಇತ್ತು ಅಷ್ಟು ಘಟಾಂಗಟಿಗಳು ನಿಂತ್ಕೋ ಏನು ಮಾಡೋಕ್ಕಾಗಲ್ಲ ಈ ಸಲ ಸೋತ್ ಬಿಡ್ತಾರಾ ಈ ಸಲ ಎರಡು ಲಕ್ಷ ಲೀಡರ್ ಗೆಲ್ತಾರೆ ಮಂಜುನಾಥ್ ಅವ್ರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಮಾಡಿರುವಂಥದ್ದು ಈ ಬಾರಿ ಸತತವಾಗಿ ಸೋಲ್ಸೆ ಸೋಲ್ಸ್ತೀವಿ ಹೇಳಿ ಹೇಳ್ತಾ ಇರುವಂಥದ್ದು ಏನೇ ಮಾಡಿದ್ರು ಸಹ ಜನ ಮನ್ಸು ಮಾಡಬೇಕು ಯಾರ ನಾನು ಒಂದು ಮೂರು ಜನ ಹೇಳ್ಬಿಟ್ರೆ ಆಗುತ್ತಾ ಇವತ್ತು ಜನ ಮನ್ಸು ಮಾಡಿದ್ರೆ ಅಯ್ಯಪ್ಪ ನಿವೃತ್ತಿ ಮಂದಿ ಮನೇಲಿ ಇರಬೇಕಾಯ್ತು ಅವಮಾನ ಮಾಡೋಕ್ಕೆ ಈ ಸಿಗ್ತತ್ತೆ ಅಷ್ಟೇ ಅವನ್ನ ಇವಿದ್ದವತ್ತು ಇಬ್ಬ ಜಯದೇವ ಆಸ್ಪತ್ರೆ ನಿರ್ದೇಶಕ ಡೈರೆಕ್ಟರ್ ಡೈರೆಕ್ಟ್ರಾಗಿದ್ದರು ಇವತ್ತು ಯಾರಿಗೋ ನಾಲ್ಕು ಜನಕ್ಕೆ ಮಾಡಿಡ್ರಿ ನನಗೆ ಕೆಟ್ಟದ್ದು ಮಾಡಿದ್ದಾರೆ ಅದು ನಾನು ಹೇಳೋಕ್ಕಾಗಲ್ವಾ ಓಕೆ ಪ್ರವೀಣ್ ಇವತ್ತು ಒಂದು ಬಾಡಿ ತರಬೇಕಾದ್ರೆ ನಾನು ನಮ್ಮ ಮಾವಿನ ಬಾಳಿಯಾ ನಾಲ್ಕು ಅವರ್ ವೆಯ್ಟ್ ಮಾಡಿದ್ದೀನಿ ರೇಷನ್ ಕಾರ್ಡ್ ಲಾಕ್ ಆಗ್ಬಿಟ್ಟು ಏನಂದ್ರೆ ಗೊತ್ತಾ ಏಯ್ ಹೋಗಪ್ಪ ಆಚೆ ಅಂದರು ಯಾರಿಗೋ ನಾಲ್ಕು ಜನಕ್ಕೆ ಮಾಡಿಬಿಡ್ರಿ ನಾನು ಮಾಡ್ಬೇಕು